ಚಾಮುಂಡೇಶ್ವರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸೋಲು ಖಚಿತ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ. ಸಿದ್ದರಾಮಯ್ಯರನ್ನ ಸೋಲಿಸೋದಕ್ಕೆ ಬೇರೆ ಯಾರು ಬೇಡ, ಬರೀ ಜೆಡಿಎಸ್ ಕಾರ್ಯಕರ್ತರೇ ಸಾಕು ಅಂತ ಹೇಳಿದ್ದಾರೆ. ಅಲ್ಲಿ ಜೆಡಿಎಸ್ ಜಯ ಗಳಿಸೋದು ಖಚಿತ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು, ಮುಂದೆ ಏನಾಗಬಹುದು ಅನ್ನುವಂಥ ಒಂದು ವಿಶ್ಲೇಷಣೆ ನಡೀತಾ ಇರೋದು ಎಲ್ಲವನ್ನು ನೋಡಿದ್ರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರ ಒಂದು ಆತ್ಮವಿಶ್ವಾಸದ ಮಾತು, ಸಿದ್ದರಾಮಯ್ಯನವರಿಗೆ ಜಯ ಅಷ್ಟು ಈಸಿ ಇಲ್ಲ ಅನ್ನೋದು. ಬೇರೆ ಯಾರು ಬೇಡ, ಜೆಡಿಎಸ್ ಕಾರ್ಯಕರ್ತರೇ ಸಾಕು ಸಿದ್ದರಾಮಯ್ಯನ ಸೋಲಿಸೋದಕ್ಕೆ. ಚಾಮುಂಡೇಶ್ವರಿಯಲ್ಲಿ ಅವರು ಖಂಡಿತವಾಗಿ ಸೋಲ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ದಾವಣಗೆರೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಹಳ ಕಾನ್ಫಿಡೆನ್ಸಲ್ಲಿ ಅವರು ಮಾತನಾಡಿದ್ದಾರೆ. ಇನ್ನು ಕ್ಷೇತ್ರ ಯಾವುದೇ ಕ್ಷೇತ್ರದಲ್ಲಿ ಓಡಾಡಲಿ, ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಅವರ ನಡವಳಿಕೆ ಬಗ್ಗೆ ನಿನ್ನೆ ಮೊದಲನೇ ದಿನವೇ ಮುಖ್ಯಮಂತ್ರಿಗಳಿಗೆ ನಿರಾಸೆ ಆಗ್ತಕ್ಕಂಥ ರೀತಿಯ ಸ್ವಾಗತ ಕೊಟ್ಟಿದ್ದಾರೆ. ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ನನ್ನ ಪಕ್ಷದ ಕಾರ್ಯಕರ್ತರೇ ಸಾಕು, ಚಾಮುಂಡೇಶ್ವರಿ ಕ್ಷೇತ್ರ ಏನು ಅನ್ನೋದು ಗೊತ್ತಿದೆ ನನಗೆ. ಅದರಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ಹೊಂದಾಣಿಕೆಯ ರಾಜಕಾರಣದ ಅವಶ್ಯಕತೆ ಇಲ್ಲ. JDS ಪಕ್ಷ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಇರಲಿ, ಅದು ಸಿದ್ದರಾಮಯ್ಯನವರೇ ಇರಲಿ ಮತ್ತೊಬ್ಬರೇ ಇರಲಿ, ನೇರವಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ಅಲ್ಲಿ ಕಾರ್ಯಕರ್ತರಲ್ಲಿದೆ ಮತ್ತು ಜನತೆಯ ಭಾವನೆ JDS ಪಕ್ಷದ ಪರವಾಗಿದೆ. ಅದರಿಂದ ನಮ್ಗೆ ಯಾವುದೇ ರೀತಿ ಆತಂಕಗಳಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರ ಇನ್ನೂ 2 ದಿವಸ ಓಡಾಡಲಿ, ತೊಂದರೆ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ಓಡಾಡಲಿ, ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಅವರ ನಡವಳಿಕೆ ಬಗ್ಗೆ ನಿನ್ನೆ ಮೊದಲನೇ ದಿನವೇ ಮುಖ್ಯಮಂತ್ರಿಗಳಿಗೆ ನಿರಾಸೆ ಆಗ್ತಕ್ಕಂಥ ರೀತಿಯ ಸ್ವಾಗತ ಕೊಟ್ಟಿದ್ದಾರೆ. ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ನನ್ನ ಪಕ್ಷದ ಕಾರ್ಯಕರ್ತರೇ ಸಾಕು, ಚಾಮುಂಡೇಶ್ವರಿ ಕ್ಷೇತ್ರ ಏನು ಅನ್ನೋದು ಗೊತ್ತಿದೆ ನನಗೆ. ಅದರಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ಹೊಂದಾಣಿಕೆಯ ರಾಜಕಾರಣದ ಅವಶ್ಯಕತೆ ಇಲ್ಲ. JDS ಪಕ್ಷ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಇರಲಿ, ಅದು ಸಿದ್ದರಾಮಯ್ಯನವರೇ ಇರಲಿ ಮತ್ತೊಬ್ಬರೇ ಇರಲಿ, ನೇರವಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ಅಲ್ಲಿ ಕಾರ್ಯಕರ್ತರಲ್ಲಿದೆ ಮತ್ತು ಜನತೆಯ ಭಾವನೆ JDS ಪಕ್ಷದ ಪರವಾಗಿದೆ. ಅದರಿಂದ ನಮ್ಗೆ ಯಾವುದೇ ರೀತಿ ಸಿಎಂ ಸಿದ್ದರಾಮಯ್ಯ ಅಂತೂ ಇಂತೂ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ಮಾಡಿ ಅದಾದ ನಂತರ ಈಗ ಓಡಾಟವನ್ನು ಶುರು ಮಾಡಿದ್ದಾರೆ ಕ್ಷೇತ್ರದಲ್ಲಿ. ನಿನ್ನೆ ಅವರಿಗೆ ಸಾಕಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಅದನ್ನು ಗಮನದಲ್ಲಿಟ್ಟುಕೊಂಡು ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೇ ಇನ್ನೊಂದು BJP ಮತ್ತು JDS ಒಳ ಒಪ್ಪಂದ ಮಾಡಿಕೊಂಡು ಕುಮಾರಸ್ವಾಮಿ ಸಿದ್ದರಾಮಯ್ಯವರನ್ನು ಸೋಲಿಸ್ತಾರೆ ಅನ್ನುವಂಥ ಮಾತೇನು ಕೇಳಿ ಬರ್ತಾ ಇತ್ತು. ಅದಕ್ಕೆ ಒಂದು ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಯಾವುದೇ ರೀತಿ ನಮ್ಗೆ ಹೊಂದಾಣಿಕೆ ರಾಜಕೀಯ ಬೇಕಾಗಿಲ್ಲ, ಅವರನ್ನು ಸೋಲಿಸೋದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರೇ ಸಾಕು. ನಿನ್ನೆ ಅವರು ಹೋದಾಗ ಅವರಿಗೆ ಯಾವ ರೀತಿಯ ಸ್ವಾಗತ ಸಿಕ್ಕಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ CM ಸಿದ್ದರಾಮಯ್ಯನವರು ಈ ಬಾರಿ ಸೋಲೋದು ಖಚಿತ ಅಂತ ದಾವಣಗೆರೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭವಿಷ್ಯವನ್ನು ನುಡಿದಿದ್ದಾರೆ. ಒಟ್ಟಾರೆಯಾಗಿ ಸದ್ಯದ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದರೆ CM ಸಿದ್ದರಾಮಯ್ಯನವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಯ ಗಳಿಸೋದು ಅಷ್ಟು ಸುಲಭದ ಮಾತಲ್ಲ. ಆಡಳಿತ ಪಕ್ಷವಿದ್ದು CM ಆಗಿದ್ದರೂ ಕೂಡ ಅಲ್ಲಿ ಸಾಕಷ್ಟು ಪೈಪೋಟಿ ಇದೆ. GT ದೇವೇಗೌಡರು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮತ್ತು ಅಲ್ಲಿಯ ಜನತೆಯ ಜೊತೆಗೆ ಬಹಳ ಚೆನ್ನಾಗಿ ಬೆರೆತುಕೊಂಡವರು, ಸಾಕಷ್ಟು ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಏನೋ ನಾವು CM ಆಗಿದ್ದೇನೆ ಗೆದ್ದುಬಿಡ್ತೀನಿ ಅನ್ನುವಂಥ ಆ ರೀತಿಯ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋದರೆ ಖಂಡಿತ ಕಷ್ಟ ಆಗ್ಬೋದು.